ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಲವಾರು ವಿಷಯಗಳಿದೆ ಹಲವಾರು ಸಮಸ್ಯೆಗಳಿದೆ ಸಮಸ್ಯೆಗೊಂದು ಪರಿಹಾರ ಇಲ್ಲ ಗುರುಭಕ್ತಿ ಜ್ಯೋತಿಷ ಕೇಂದ್ರದಲ್ಲಿ ಇದೊಂದು ಇಟ್ಕೊಳ್ಳಿ ಎಲ್ಲರೂ ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟಿದ್ದೀವ ಅಂದರೆ ಖಂಡಿತವಾಗಲೂ ಇಲ್ಲ ಸಮಸ್ಯೆ ಒಂದೇ ಇದ್ರೂ ಪರಿಹಾರ ಬಹಳಷ್ಟಿದೆ ಕಾರಣ ಏನು ಕೆಲವರಿಗೆ ಈ ಪರಿಹಾರ ಮಾಡೋಕ್ಕಾಗಲ್ಲ ಕೆಲವರಿಗೆ ಇನ್ನೊಂದು ರೀತಿಯ ಪರಿಹಾರಗಳು ಬೇಕಾಗುತ್ತೆ ಅದಕ್ಕಾಗಿ ನಾವು ಭಾಳಷ್ಟು ಪರಿಹಾರಗಳನ್ನು ಕೊಟ್ಟಿದ್ದೀನಿ ಮನೆಯಲ್ಲಿ ಯಾಕೋ ಸಮಸ್ಯೆ ಏನು ಸಮಸ್ಯೆ ಗುರು ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಒಬ್ಬರು ಮಾತಾಡಿದ್ರೆ ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ ಒಬ್ಬರು ನಿರ್ಧಾರ ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಇವ್ರು ಬಂದರೆ ಅವ್ರು ಬರೋಲ್ಲ ಏ ಫಂಕ್ಷನ್ಗೆ ಹೋಗ್ತೀರಾ ಎಲ್ಲೋ ಒಂದು ಕಡೆ ಹೋಗ್ತೀರಾ ನಾನು ಬಂದರೆ ನೀನು ಬರೋಲ್ಲ ನೀನು ಬಂದರೆ ನಾನು ಬರೋಲ್ಲ ನಾನು ಅಂದರೆ ಅಪ್ಪ ಅಪ್ಪ ಮಕ್ಕಳಿಗೆ ಬರಲ್ಲ ಅಣ್ಣ ತಮ್ಮಂದ್ರಿಗೆ ಆಗಿಬರಲ್ಲ ಮನೆಯಲ್ಲಿರುವಂಥ ಇಬ್ಬರು ಸೊಸೆನ ತೊಗೊಂಬಂದ್ರೆ ಇಬ್ಬರು ಸೊಸೆಗೆ ಬರಲ್ಲ ನೀವು ಹೆಂಗೆ ಬೇಕಾದ್ರೂ ತಗೊಳ್ಳಿ ಒಂದು ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಇವರು ಸೊಸೆ ಆಗಿರ್ಬೋದು ಅತ್ತೆ ಆಗಿರ್ಬೋದು ಎಲ್ಲರಿಗೂ ಇದು ಇದೆಲ್ಲರಿಗೂ ಅನ್ವಯ ನೆನ್ಪಿಟ್ಕೊಳ್ಳಿ ಸೊ ಈ ರೀತಿ ಭಿನ್ನಾಭಿಪ್ರಾಯ ಇದೆ ನಮ್ಗೊಬ್ಬರು ನೋಡಿದ್ರೆ ಒಬ್ರಿಗೆ ಆಗೋಲ್ಲ ನಾವೇನಾದ್ರು ಪರಿಹಾರ ಮಾಡ್ಬೋದು ಅಂದರೆ ಖಂಡಿತ ಮಾಡಿ ಯಾರು ಮಾಡ್ಬೋದು ಯಾರು ಬೇಕಾದರೂ ಮಾಡಿ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಅಷ್ಟೇ ಇಷ್ಟೇ ನನ್ನ ಮನಸ್ಸಲ್ಲಿಲ್ಲೋದು ಏನು ಈ ಸಮಸ್ಯೆಯಿಂದ ನಾನು ಹೊರಗಡೆ ಬರಬೇಕು ಹೌದಾ ಸರಿ ನೀವು ಮಾಡಿ ಮಾಡುವಾಗ ಒಂದು ಸಂಕಲ್ಪ ನಮ್ಮ ಮನೆಯಲ್ಲಿ ಈ ಥರ ಈ ಥರ ನಡೀತಾ ಇದೆ ಈ ಥರ ಥರ ಸಮಸ್ಯೆ ಇದೆ ಇದು ನಿವಾರಣೆ ಆಗಲಿ ಅಂತ ಮಣ್ಣಿನ ತಟ್ಟೆ ತಗೊಳ್ಳಿ ಮಣ್ಣಿನ ತಟ್ಟೆ ನಮ್ಮ ಕುಂಬಾರರ ಮಿತ್ರರ ಹತ್ರ ಹೋದಾಗ ತಮಗೆ ತಟ್ಟೆಗಳು ಸಿಗ್ತವೆ ಸೊ ಮಣ್ಣಿನ ತಟ್ಟೆ ತಗೊಳ್ಳಿ ಎಷ್ಟು ದೊಡ್ಡದಿರ್ಬೋದು ನಿಮ್ಮ ಇಷ್ಟ ವಿಷಯ ಏನು ಅಂತ ಹೇಳ್ತೀನಿ ಆವಾಗ ದೊಡ್ಡದ ಚಿಕ್ಕದ ನೀವು ಯೋಚನೆ ಮಾಡಿ ಐದು ತಟ್ಟೆಗಳನ್ನು ತಾವು ತಗೋಬೇಕು ಈ ಐದು ತಟ್ಟೆಗಳ ಮೇಲೆ ಬೆಲ್ಲವನ್ನು ಇಡಬೇಕು ಬೆಲ್ಲ ನೀವು ಎಷ್ಟಿಡಕ್ಕಾಗುತ್ತೆ ಅನ್ನೋದು ಆ ತಟ್ಟೆಯ ಗಾತ್ರದ ಮೇಲೆ ಡಿಪೆಂಡ್ ಗಾತ್ರ ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ತಾನೆ ಇದೆ ಬೆಲ್ಲ ಇಡೋಕ್ಕೆ ಇಷ್ಟೇ ಕೆ ಜಿ ಇಡಿ ಅಥವಾ ಇಷ್ಟೇ ಗ್ರಾಮ್ ಇಡಿ ಅಂತ ಏನಾದರೂ ಅಂದರೆ ಏನೂ ಇಲ್ಲ ಮಣ್ಣಿನ ತಟ್ಟೆ ಇರಬೇಕು ಬೆಲ್ಲ ಇರಬೇಕು ಇಷ್ಟೇ ಇದು ಪರಿಹಾರ ಆಯಿತಾ ಐದು ತಟ್ಟೆಗಳಲ್ಲಿ ನೀವು ಬೆಲ್ಲ ಇಟ್ಟು ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಅರ್ಧನಾರೀಶ್ವರ ದೇವಸ್ಥಾನ ಇದ್ದರೆ ಅಲ್ಲಿ ಸ್ವಾಮಿಗಳಿಗೆ ಇದನ್ನು ಸಮರ್ಪಿಸಿ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಇಲ್ಲ ಅಂದವರು ಮಂಗಳಾಮುಖಿಯರಿಗೆ ದಕ್ಷಿಣೆ ಸಮೇತವಾಗಿ ಇದನ್ನು ದಾನವಾಗಿ ಕೊಡಿ ನಿಮ್ಮ ಮನೆಯಲ್ಲಿರುವಂಥ ಗ್ರಹ ಕ್ಲೇಶ ನಿಮ್ಮ ಮನೆಯಲ್ಲಿರುವಂಥ ಭಿನ್ನಾಭಿಪ್ರಾಯ ಕಾರಣ ಹಲವಾರು ವಾಸ್ತು ವಿಚಾರದಲ್ಲೂ ಇರಬಹುದು ಗ್ರಹಗತಿಗಳಿಂದನೂ ಕೂಡ ಆಗಿರ್ಬೋದು ಮಾಂತ್ರಿಕ ದೋಷದಿಂದನೂ ಆಗಿರ್ಬೋದು ನಮಗೆ ಗೊತ್ತಿಲ್ಲ ಆದರೆ ಏನೇ ಸಮಸ್ಯೆ ಇರಲಿ ಕ್ರಮೇಣವಾಗಿ ಅದು ನಿವೃತ್ತಿ ಆಗುತ್ತೆ ಸೊ ಮನೆಯ ಗೃಹ ಕ್ಲೇಶ ಇದ್ದಂಥ ವ್ಯಕ್ತಿಗಳು ಈ ಪುಟ್ಟ ಪರಿಹಾರವನ್ನು ಮಾಡಿ ನೋಡಿ ಸಮಸ್ಯೆಯಿಂದ ಮುಕ್ತರಾಗ್ಲಿ ಎಲ್ರಿಗೂ ಒಳ್ಳೆಯದಾಗಲಿ